बोलो भगवान बसवेश्वर महाराज की, बोलो भगवान बसवेश्वर महाराज की, लिंगायत धर्म के, लिंगायत धर्म के, भारत देश, भारत देश, ಬಸವ ತಂದೆಯನ್ನ ಸ್ಮರಣೆ ಮಾಡಿಕೊಂಡು ಅಪ್ಪ ಬಸವಣ್ಣವರು ಸ್ಥಾಪನೆ ಮಾಡಿರ್ತಕ್ಕಂಥ ಆ ಲಿಂಗಾಯತ ಧರ್ಮಕ್ಕೆ ಸಂವಿಧಾನ ಮಾನ್ಯತೆಗೋಸ್ಕರವಾಗಿ ಆಗ್ರಹಿಸಿ ಇಂದು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಬೃಹತ್ ಪ್ರತಿಭಟನಾ ಸಭೆಯ ನೇತೃತ್ವ ವಹಿಸಿರ್ತಕ್ಕಂಥ ಜಗದ್ಗುರು ಮಾತಾಜಿಯವರಲ್ಲಿ ಶರಣರನ್ನು ಸಲ್ಲಿಸ್ತಾ ಇನ್ನು ವೇದಿಕೆ ಮೇಲೆ ಆಸನಾಗಿರ್ತಕ್ಕಂಥ ಬಾಲ್ಕಿ ಪೂಜ್ಯರು, ನಿಜವಣ್ಣ ಸ್ವಾಮೀಜಿಯವರು, ಅನ್ನಪೂರ್ಣ ಅಕ್ಕವರು, ಹುಲಸೂರು ಪೂಜ್ಯರು, ಉಳಿದಂತೆ ಅವರು ಎನ್ನದ ಎಲ್ಲ ಪೂಜ್ಯರ ವಿಚಾರಣೆಗಳನ್ನು ಸಲ್ಲಿಸಿ ದೇಶದ ವಿವಿಧ ಮೂಲಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಬಸವ ಭಕ್ತರಿಗೂ, ಲಿಂಗಾಯತ ಧರ್ಮೀಯರಿಗೂ, ನಿಮ್ಗೆಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಈಗ ನಮ್ಮ ಸುಮಂಗಳ ಅಂಗಡಿಯವರು ಅಕ್ಕವರು ಚೀಟಿ ಕಳಿಸಿದ್ರು, ಇವತ್ತು ಮಾನವ ಹಕ್ಕುಗಳ ದಿನಾಚರಣೆ ಅಂತ 15ನೇ ತಾರೀಕು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಗೆ ಆ ಮಾನವ ಹಕ್ಕುಗಳಿಗೆ ಮೂಲ ಸ್ವರೂಪ ಪಟ್ಟಿರ್ತಕ್ಕಂತ ಮೊದಲ ಮಾನವ ಹಕ್ಕುಗಳ ಪ್ರತಿಪಾದಕ ಅದು ನಮ್ಮ ಬಸವಗುರು ಎನ್ನುವಂಥದ್ದನ್ನು ನಾವೆಂದು ಸಹ ಅರ್ಥ ಮಾಡ್ಕೊಳ್ಬೇಕು. ಅಂದು ಬಸವಣ್ಣ ನಮಗೆ ರೈಟ್ಸ್ ಕೊಟ್ಟು ಅಂತ, ಕೊಲವನೆಂಬ ಭಾಷೆ ನಿಮ್ಮದಾದ್ರೆ ಗೆಲುವನೆಂಬ ಭಾಷೆ ನಮ್ದೆನ್ನುವಂತ ಒಂದು ಮಾನವೀಯತೆಯ ಮೊದಲ ಹಕ್ಕನ್ನು ಕೊಟ್ಟಂತವರು ಅಪ್ಪ ಬಸವಣ್ಣ ವಾರಿಸ್ತಾರು ನಾವು ಅಂತೇಳಿ ಅಂತ ಹಕ್ಕುಗಳಿಗೋಸ್ಕರವಾಗಿ ನಾವು ಹೋರಾಟ ಮಾಡ್ತೀವಿ ಹೊರತು ನಿಮ್ಮಂತ ಮನುವಾದಿಗಳ ಬೆದರಿಕೆಗೆ ತಂತ್ರಗಳಿಗೆ ಅಂಜುವಂತವ್ರು ಲಿಂಗಾಯತರಲ್ಲ ಎನ್ನುವಂಥ ತತ್ವವನ್ನು ಕೇಂದ್ರ ಸರ್ಕಾರ ಕೇಳಿ ಇಷ್ಟಪಡ್ತಿದ್ದೀನಿ. ಮಾನವ ಹಕ್ಕುಗಳ ದಿನಾಚರಣೆ ಸಂದರ್ಭದಲ್ಲಿ ಎಷ್ಟು ನೋವಾಗುತ್ತೆ ಅಂದ್ರೆ, ಇಷ್ಟೆಲ್ಲ ಕಷ್ಟಪಟ್ಟು ಹೋರಾಟ ಮಾಡಿ ಬಸವಣ್ಣ ಯಾಕೆ ಇಷ್ಟು ಅನ್ಯಾಯ ಮಾಡ್ತಿದ್ದೀರಿ ಅಂತ. ಅವತ್ತು ಆನೆ ಕಾಲಿಗೆ ಕಟ್ಟಿಸಿ ಅವ್ರಿಗೆ ಇಡೀ ಎಳೆ ಊಟ ಶಿಕ್ಷೆ ಕೊಟ್ಟು ನಮ್ಮನ್ನ ಹತ್ತಿಕ್ಕಿದ್ರಿ. ಮತ್ತೆ ಅನೇಕ ಜನರು ಶರಣರ ಮೂಲಕವಾಗಿ ಹೋರಾಟ ಮತ್ತೆ ಶುರುವಾಯಿತು. ಮತ್ತೆ ಅಳಕಟ್ಟಿ ಶರಣರಿಗೆ, ಉತ್ತಂಗಿ ಚೆನ್ನಪ್ಪನವರಿಗೆ, ಮಂಜಪ್ಪನವರಿಗೆ ಅನ್ಯಾಯ ಮಾಡಿದ್ವಿ. ಮತ್ತೆ ಒಬ್ಬ ವೀರ ಸನ್ಯಾಸಿ ಲಿಂಗಾನಂದರ ಮೂಲಕ ಮತ್ತೆ ನಾವೆಲ್ಲ ಪುಟ್ಟೇಳುವಂತ ಪ್ರಯತ್ನ ಮಾಡಿದ್ವಿ. ಅದಾದ ನಂತರ ಮತ್ತೆ ಅಲ್ಲೊಬ್ಬರನ್ನ ಹತ್ಯೆ ಮಾಡೋ ಪ್ರಯತ್ನ ಮಾಡಿದ್ರಿ. ಇಲ್ಲೊಬ್ಬರು ಸ್ವಾಮಿಗಳಿಗೆ ಮಾನಸಿಕ ನೋವು ಕೊಟ್ಟು ಅವ್ರಿಗೆ ತೊಂದರೆ ಕೊಟ್ರಿ. ಯಾಕೆ ಬಸವನ್ ಇಷ್ಟು ಅನ್ಯಾಯ ಮಾಡ್ತಿದ್ರಿ ಅಂತೇಳಿ ಇವತ್ತು ಪ್ರಜಾಪ್ರಭುತ್ವ ಹೆಸರಿರ್ತಕ್ಕಂಥ ಭಾರತ ದೇಶವನ್ನ ಆಳುವಂತ ಕೇಂದ್ರ ಸರ್ಕಾರನ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೀನಿ. ಏ ಲಿಂಗಾಯತ್ ನಿಮ್ಗೇನು ಟ್ಯಾಕ್ಸ್ ಕಟ್ಟಿಲ್ವಾ? ಲಿಂಗಾಯತ್ ನಿಮ್ಗೇನು ಓಟ್ ಹಾಕಿಲ್ವಾ? ಈ ದೇಶದ ಸ್ವತಂತ್ರಕ್ಕೆ ಮೊದಲ ಕ್ರಾಂತಿಕಾರಿಯನ್ನು ಮುಳುಗಿಸಿರ್ತಕ್ಕಂಥ ಲಿಂಗಾಯತ್ನ ಸತ್ಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಭಾರತದ ಒಕ್ಕೂಟದಲ್ಲಿ ವ್ಯವಸ್ಥೆ ಇರತಕ್ಕಂಥ ಭಾರತ ಕೇಂದ್ರಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ತನು ಮನ ಧನ ಪ್ರಾಣ ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥವ್ರು ಲಿಂಗಾಯತ್ ಅನ್ನುವಂಥ ಸತ್ಯವನ್ನ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ನಾವೇ ನೀವು ಬೇರೆ ಕೇಳ್ತಾ ಇಲ್ಲ, ನಮ್ಮ ಅಕ್ಕನ ಕೇಳ್ತಿದೀವಿ. ಅಪ್ಪ ಬಸವಣ್ಣ 12ನೇ ಶತಮಾನದ ಸ್ಥಾಪನೆ ಮಾಡಿರ್ತಕ್ಕಂಥ ಲಿಂಗಾಯತ ಧರ್ಮಕ್ಕೆ 20ನೇ ಶತಮಾನದಲ್ಲಿ ಯಾವ ರೀತಿ ಕ್ರಿಶ್ಚಿಯನ್ರಿಗೆ ನೀವು ಧಾರ್ಮಿಕ ಸಮಾನತೆ ಕೊಟ್ರಿ, ಬೌದ್ಧರಿಗೆ ಕೊಟ್ರಿ, ನಂತರದಲ್ಲಿ ಸಿಖ್ ಧರ್ಮಿಯರಿಗೆ ಯಾವ ರೀತಿ ಕೊಟ್ರಿ, ಜೈನರಿಗೆ ಕೊಟ್ರಿ, ಅದೇ ತರನಾಗಿ ಕನ್ನಡಿಗೆ ಕಟ್ಟಿರ್ತಕ್ಕಂಥ ಲಿಂಗಾಯತ ಧರ್ಮಕ್ಕೂ ಮಾನ್ಯತೆ ಕೊಡ್ರಿ ಅಂತ ಕೇಳ್ತೀವಿ ಹೊರತು ನಿಮ್ದೇನು ಯಾವುದೇ ಬಿಡಿಕಾಸಿನ ಕಿಮ್ಮತ್ತಿಗೆ ನಾವು ಏನು ಕೇಳ್ತಾ ಇಲ್ಲ. ಈ ಉದ್ದೇಶಕ್ಕೋಸ್ಕರವಾಗಿ ಇವತ್ತೇನು ಬಹಳ ನೋವಿನ ವಿಚಾರ, ಒಂದ್ ಕಡೆ ನೋವು ಆಗ್ತಾ ಇದೆ, ಬಹಳ ನೋವಾಗ್ತದೆ ಎಲ್ಲರಿಗೂ, ಅದು ಹೊರಗಡೆ ವ್ಯಕ್ತಪಡಿಸಕ್ ಆಗ್ತಾ ಇಲ್ಲ. ಆದ್ರೆ ನೋವನ್ನ ನಾನು ನುಂಗ್ಕೊಂಡು ಯಾವ ರೀತಿಯಾಗಿ ಪೌರಾಣಿಕವಾಗಿ ವಿಷಯವನ್ನ ನುಂಗಿ ಹೆಂಗೆ ನುಂಜುಂಡೆ ನಾನು ಇವತ್ತು ತಿರಸ್ಕಾರ ಮಾಡಿರಲ್ಲ, ಇಡೀ ಅಖಂಡ ಲಿಂಗಾಯತ ನೀವು ತಿರಸ್ಕಾರ ಮಾಡಿದಂತೆ ಈಗ ನೀವು ನಮ್ಮ ಲಿಂಗಾಯತ ಮಾಡಿ ತಿರಸ್ಕಾರ ಮಾಡಿದ್ರೆ ಬಸವ ತತ್ವ ನೀವು ತಿರಸ್ಕಾರ ಮಾಡದಂತೆ. ಒಂದ್ ಕಡೆ ಇಂಗ್ಲೆಂಡ್ಗೆ ಹೋಗಿ ಬಸವಣ್ಣವ್ರು ಜಗದ್ಗುರು ಅಂತ ಭಾಷಣ ಮಾಡ್ತೀರಿ, ಮತ್ತೊಂದ್ ಕಡೆ ವಚನ ಪುಸ್ತಕ ಪ್ರಿಂಟ್ ಮಾಡಿ ಶ್ರೀಗುರು ಬಸವ ಲಿಂಗಾಯನ ಅಂತೇಳಿ ಭಾಷಣ ಮಾಡ್ತೀರಿ, ಇವತ್ ಲಿಂಗಾಯತ ಧರ್ಮದ ವರದಿ ತಿರಸ್ಕಾರ ಮಾಡ್ತಂದ್ರೆ ನಿಮಗೆ ಬಸವಣ್ಣ ಹೆಸರು ಹೇಳಕ್ಕೆ ನೀವೆಲ್ಲ ನಾಲ್ಕು ಎನ್ನುವಂತ ಮಾತ್ರ ನೀವು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಆ ದೃಷ್ಟಿಯಲ್ಲಿ ನಾವು ಯಾವ ಕಾರಣ ವಿರಮಿಸುದಿಲ್ಲ, ನೀವು ನಮಗೆ ಎಷ್ಟು ತೊಂದರೆ ಪಡ್ಬಹುದು, ಎಷ್ಟು ಅವಮಾನ ಮಾಡ್ಬೋದು, ಎಷ್ಟು ಅನ್ಯಾಯ ಮಾಡ್ಬೋದು, ಅವತ್ತು ಎಳೆ ಒಟ್ಟು ಶಿಕ್ಷೆ ಕೊಟ್ಟರು ನಾವು ಯಾವ ಕಾರಣಕ್ಕೆ ಬೆದರಿಲ್ಲ, ಸೊಪ್ಪಾಕಿಲ್ಲ, ಮತ್ತೆ ಲಿಂಗಾಯತ ಧರ್ಮ ಮತ್ತೆ ಕುಡಿದೇಳುವಂತ ಕಾಲ ಖಂಡಿತ ಬರ್ತಾ ಇದೆ, ಎಲ್ಲೇ ಒಂದ್ ಕಡೆ ವಿಪರೀತ ಬುದ್ಧಿ ವಿನಾಶ ಕಾಲ ಅನ್ನೋ ರೀತಿಯಲ್ಲಿ ನಿಮ್ಮ ಅಳ್ಳಕ್ ನೀವೇ ನೀವೇ ತೊಡ್ಕೊಂಡು ನಿಮ್ಮ ನೀವೇ ಬಿಡಾಕತ್ತೀರಿ. ಇವತ್ತು ದಿವಸ ಇವತ್ತು ಲಿಂಗಾಯತ ಧರ್ಮದ ವರದಿಯನ್ನ ಪರಿಶೀಲನೆ ಮಾಡಬೇಕಾಗಿತ್ತು, ಸಾಧ್ಯವಾದ ನೀವು ತಜ್ಞರ ಸಮಿತಿ ರಚನೆ ಮಾಡಬೇಕಾಗಿತ್ತು, ಇಲ್ಲದೆ ಹೋದ್ರೆ ಮತ್ತೊಂದು ಲಿಂಗಾಯತ ಮಠಾಧೀಶ ನಿಯೋಗವನ್ನು ನೀವು ಆಮಂತ್ರಣ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ತಿರಸ್ಕಾರ ಮಾಡ್ತೀರಿ ಅಂತಂದ್ರೆ ಎಲ್ಲೇ ಒಂದ್ ಕಡೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನೀವು ನಂಬಿಕೆ ಇಟ್ಟಲ್ಲ ಎನ್ನುವಂತ ನಮ್ಗೆ ಕಾಡ್ತಾ ಇದೆ. ಆ ದೃಷ್ಟಿಯಲ್ಲಿ ನಾವು ನಮ್ಗೆ ಒಂದು ಭರವಸೆ ಇದೆ,
ಏಕೆಂದ್ರೆ ಈ ಭಾರತದ ಸಂವಿಧಾನವನ್ನ ಯಾವ್ದೊಬ್ಬ ಮನು ಎನ್ನುವಂತ ವ್ಯಕ್ತಿ ಬರೆದಿಲ್ಲ, ಈ ಭಾರತದ ಸಂವಿಧಾನವನ್ನ ಯಾವ್ದೋ ಒಂದು ಸಂಘಟನೆ ಬರೆದಿಲ್ಲ, ಈ ಭಾರತ ಸಂವಿಧಾನವನ್ನ ಅಪ್ಪ ಬಸವಣ್ಣವರ ಭಕ್ತನಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಾರೆ. ಆ ಸಂವಿಧಾನ ಬರೆದಂತ ಭರವಸೆ ಇದೆ, ಆ ಸಂವಿಧಾನದ ಮೂಲಕವಾಗಿ ಖಂಡಿತ ನ್ಯಾಯವನ್ನು ಪಡ್ಕೊಳ್ತಿರೋ ವಿಶ್ವಾಸ ನಮ್ಮದಾಗಿದೆ. ಆ ಉದ್ದೇಶಕ್ಕೋಸ್ಕರವಾಗಿನೇ ಇವತ್ತು ಈಗ ಆಯ್ತಂದ್ರೆ ಅದು ಇವತ್ತೇ ಉದ್ದೇಶಪೂರ್ವಕವಾಗಿ ಲಿಂಗಾಯತ್ ಧರ್ಮದ ಈ ಸಮಾವೇಶ ನಡೆಯುವಂತ ಸಂದರ್ಭದಲ್ಲೇನೆ ನಮಗೆ ಎಲ್ಲೇ ಒಂದ್ ಕಡೆ ವಿಷವನ್ನು ಕೊಡುವಂತ ಕೆಲಸ ಮಾಡಿದರೆ ಆದ್ರೆ ಯಾವ ಕಾರಣಕ್ಕೂ ನಮ್ಮ ಬಸವ ಭಕ್ತರು ಲಿಂಗಾಯತ ಧರ್ಮೀಯರು ವಿಚಲಿತರಾಗುವಂತ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ನಾವು ಹೆಜ್ಜೆಯನ್ನು ಇಟ್ಟಿದ್ದೀವಿ, ಆ ಹೆಜ್ಜೆ ಮತ್ತೆ ಸಾವಿರ ಹೆಜ್ಜೆಗಳಾಗಿ ಮತ್ತೆ ಕೋಟಿ ಹೆಜ್ಜೆಗಳಾಗಿ ನಮ್ಮ ಮಾನ್ಯತೆಯನ್ನು ಪಡುವಂತಿಂದಿನೊಳಗೆ ಕಾನೂನು ಮೂಲಕ ಹೋರಾಟ ಮಾಡುವಂತ ಪ್ರಯತ್ನವನ್ನ ಮಾಡೋಣ. ಆ ಉದ್ದೇಶಕ್ಕೋಸ್ಕರವಾಗಿ ಇವತ್ತೇನು ದೆಹಲಿ ಒಳಗೆ ಮಾತಾಜಿ ನೇತೃತ್ವ ಒಳಗೆ ಇಷ್ಟೆಲ್ಲ ಸಂಖ್ಯೆಯಲ್ಲಿ ನಾವೆಲ್ಲ ಜನ ಸೇರಿದ್ದೀವಿ, ನಾವು ಕೇವಲ ಒಬ್ಬ ವ್ಯಕ್ತಿಯಾಗಿ ಮಾತ್ರ ಕೆಲಸ ಮಾಡೋದು ಬೇಡ, ಶಕ್ತಿಯಾಗಿ ಕೆಲಸ ಮಾಡೋಣ. ಅವ್ರು ಇವತ್ತು ವಿಘ್ನ ಸಂತೋಷ ಅನುಭವಿಸ್ಬೋದು, ಕೆಲವು ವ್ಯಕ್ತಿಗಳು ನಾವು ರಿಜೆಕ್ಟ್ ಮಾಡಿದ್ವಿ ಹೆಂಗ್ ಬುದ್ಧಿ ಕಲಿಸಿ ನೋಡಿ ಲಿಂಗಾಯತ್ರಿಗೆ ಅಂತೇಳಿ ವಿಘ್ನ ಸಂತೋಷ ಕಪಟ ಸಂತೋಷದ ಮೂಲಕವಾಗಿ ನೀವು ಸಂತೋಷ ಪಡ್ತಿರ್ಬೋದು. ಅದು ನಮಗೆ ಒಂದು ಕಾಲ ಬರ್ತಾ ಇದೆ ಅಂತ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಗಾದಿ ಇದೆಲ್ಲ. 2019 ಇಸ್ವಿಯಲ್ಲಿ ನಮ್ಗೆ ಅಂಬೇಡ್ಕರ್ ಪವರ್ ಕೊಟ್ಟಿದ್ದಾರೆ, ಆ ಪವರ್ ಮೂಲಕವಾಗಿ ನಮ್ಮ ಇದೇ ಲಿಂಗಾಯತನ ಕಡೆಗಣಿಸುವ ಪ್ರಯತ್ನ ಮಾಡಿದ್ರೆ ನಮ್ಮ ಲಿಂಗಾಯತ ಯಾವ ಸಂದರ್ಭ ಯಾವ ರೀತಿಯಲ್ಲಿ ಬುದ್ಧಿವಂತಿಕೆ ಮೂಲಕವಾಗಿ ತಮ್ಮ ಅಸ್ತ್ರ ಬಳಸ್ತಲ್ಲದನ್ನ ಈಗಾಗಲೇ ನೋಡಿ ಅನುಭವಿಸಿದಿರಿ, ಮುಂದೆ ಅಂತ ಕಾಲ ಬರುವುದು ಎನ್ನುವಂತ ಎಚ್ಚರಿಕೆ ಮಾತ್ರ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಿದ್ದೀನಿ. ಆ ದೃಷ್ಟಿಯಲ್ಲಿ ಏನು ಇಂದು ಮತ್ತು ನಾಳೆ ನಡೆಯುವ ಮೂರು ದಿನ ಕಾರ್ಯಕ್ರಮ, ಇದು ಕೇವಲ ಕಾರ್ಯಕ್ರಮ ತಿಳ್ಕೊಳ್ಳೋದು ಬೇಡ, ಆರಂಭದಲ್ಲಿ ನಾವೆಲ್ಲ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯುವಂತ ಸಮಾವೇಶ ಅಂತೇಳಿ ನಾವೆಲ್ಲ ಭಾವಿಸಿದ್ವಿ. ಇದು ಗಮನವನ್ನು ಸೆಳೆಯುವಂತ ಪ್ರಯತ್ನವಲ್ಲ, ನಮ್ಮ ಸ್ವಾಭಿಮಾನವನ್ನು ಕೆಣಕಿದರೆ ಅಂತಂದ್ರೆ ಖಂಡಿತವಾಗಿ ನಾವೆಲ್ಲ ಹೋರಾಟದ ಮೂಲಕವಾಗಿ ಮತ್ತೆ ಒಗ್ಗಟ್ಟಾಗದ ಮೂಲಕವಾಗಿ ನಮ್ಮ ಅಕ್ಕನ ಪಡೆದುಕೊಳ್ಳುವ ಪ್ರಯತ್ನವಾಗಿ ನಾವು ಹೋರಾಟ ರೂಪಿಸುವ ಕೆಲಸವನ್ನು ಮಾಡೋಣ. ಆ ದೃಷ್ಟಿಯಲ್ಲಿ ಇದು ಗಮನ ಸೆಳೆಯುವ ಕಾರ್ಯಕ್ರಮ ಮುಗಿದೋತು. ಯಾವಾಗ ಸುದ್ದಿ ವ್ಯಾಟ್ಸಪ್ ನಲ್ಲಿ ಎಂಬಿ ಪಾಟೀಲ್ ಅವರು ಜಾಂಧರ್ ಸಾಹೇಬ್ ನಿಮ್ಗೆ ಹೇಳಿದ್ರು ಇವತ್ತು ಗಮನ ಸೆಳೆಯುವ ಕಾರ್ಯಕ್ರಮ ಬಿಟ್ಟಿದೀವಿ, ಇದು ಪ್ರತಿಭಟನೆ ಕಾರ್ಯಕ್ರಮ, ಕೇಂದ್ರ ಸರ್ಕಾರ ನಮ್ಮ ಲಿಂಗಾಯತ ಸ್ವಾಭಿಮಾನಕ್ಕೆ ಏನು ಧಕ್ಕೆ ತಂದಿದ್ರಲ್ಲ ಆ ಧಕ್ಕೆ ವಿರುದ್ಧವಾಗಿ ಖಂಡನ ನಿರ್ಣಯವನ್ನು ಪಾಸ್ ಮಾಡಿದೀವಿ. ಇಂದು ನಾಳೆ ನಾಡಿದ್ದು ಮೂರು ದಿನಗಳ ಕಾಲ ಇದನ್ನು ನಿರಂತರ ಚರ್ಚೆ ಮಾಡೋಣ, ಸಾಧ್ಯವಾದ್ರೆ ಇನ್ನೂ ಗಟ್ಟಿ ಕುತ್ಕೊಂಡು ರಾಮಲೀಲಾ ಮೈದಾನದಲ್ಲಿ ಅಮರಣಾಂತ ಉಪಾಸತ್ಯಗಳ ಮೂಲಕವಾಗಿ ನಮ್ಮ ನೋವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನು ಸಹ ನಾವೆಲ್ಲ ಸ್ವಾಮಿ ಸೇರಿಕೊಂಡು ಮಾತಾಡಿದ ನೇತೃತ್ವದಲ್ಲಿ ಚರ್ಚೆ ಮಾಡೋಣ. ಯಾವ ಕಾರಣಕ್ಕೂ ಊರಿಗೆ ಹೋಗೋದು ಬೇಡ, ಇವತ್ತು ನಮ್ಗೆ ಅನ್ಯ ಬಹಳ ದೊಡ್ಡ ಬಹಳ ದೊಡ್ಡ ನೋವಾಗಿದೆ ಅಂತ. ಎಷ್ಟು ಜನಕ್ಕೆ ಈ ರೀತಿಯ ತೊಂದರೆ ಕೊಟ್ಟಿದ್ದೀರಿ, ಬಸವನಿಗೆ ಯಾಕೆ ಅನ್ಯಾಯ, ಒಬ್ಬ ಯೇಸುವಿಗೆ ಅನ್ಯಾಯವಾದಕ್ಕೆ ಇಡೀ ಜಗತ್ತಲ್ಲಿ ಯೇಸು ಧರ್ಮ ಬೆಳೀತು, ಒಬ್ಬ ಬುದ್ಧನ ಧರ್ಮಕ್ಕೂ ಬುದ್ಧ ಧರ್ಮವನ್ನು ಭಾರತ ಬಿಟ್ಟು ಓಡಿಸಿದ್ದಕ್ಕೆ ಇಡೀ ಜಗತ್ತಿನ ಬುದ್ಧ ಧರ್ಮ ಬೆಳೀತು. ಆದ್ರೆ ಲಿಂಗಾಯತರ ಮೇಲೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ, ದಬ್ಬಾಳಿಕೆ ಆಗ್ತಾ ಇದೆ, ಹತ್ಯೆ ಮಾಡ್ತಿದ್ದಾರೆ, ಇಷ್ಟಾದ ನಮ್ಮ ಲಿಂಗಾಯತಿನ ಬುದ್ಧಿ ಬರ್ತಾ ಇಲ್ಲ. ನಿಮಗೆ ನಿಮ್ಗೆ ಇವತ್ತು ಕೇಂದ್ರ ಸರ್ಕಾರಕ್ಕೆ 8 ಜನ ಲಿಂಗಾಯತಿನ ಎಂಪಿಗಳು ಮಾಡ್ಕೊಡ್ತಿದೀವಿ, ನಾ ಎಲ್ಲ ಲೋಕಸಭಾ ಲಿಂಗಾಯತ ಧರ್ಮಿ ಎಂಪಿಗಳಿಗೆ ನಾನು ಮನವಿ ಮಾಡ್ಕೊಡ್ತೀನಿ, ನಿಮಗೆ ನಿಜವಾದ ಲಿಂಗಾಯತರಿಗೆ ಅಭಿಮಾನ ಇದ್ದಿದ್ರೆ ಬಸವಭಕ್ತಿ ಏನಾದ್ರೆ ನಿಮಗೆ ನಿಜವಾದ ನಿಮ್ಗೆ ಕಿಚ್ಚಿತ್ತ ಕಾದಿತ್ತಪ್ಪ ಅಂದ್ರೆ ನೀವು ಇವತ್ತು ರಾಜನ ಬಿಸಾಕಿ ಈ ಹೋರಾಟಕ್ಕೆ ತುಂಬಿಕೊಂಡ ಪ್ರಯತ್ನ ಲೋಕಸಭಾ ಸದಸ್ಯರು ಮಾಡಬೇಕು. ಇಲ್ಲದೆ ಹೋದ್ರೆ ಸೌಮ್ಯವಾಗಿರ್ತಕ್ಕಂಥ ಲಿಂಗಾಯತು ಎಲ್ಲಿವರೆಗೆ ಸೌಮ್ಯ, ನನಗೊಂದು ಭರವಸೆ ಇತ್ತು. ಯಾಕಂದ್ರೆ ಸನ್ಮಾನ್ಯ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಬಸವಣ್ಣ ಮೇಲೆ ಬಹಳ ಅಭಿಮಾನ ಇತ್ತವರಿಗೆ, ಯಾವ್ರಿಗೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಅನ್ಕೊಂಡಿದ್ವಿ, ಈ ಸಮುದಾಯದವನು ಯಾವ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲ್ಲ ಅಂತ ಅನ್ಕೊಂಡಿದ್ವಿ. ಆದ್ರೆ ಕಾಣದಂತ ಶಕ್ತಿಗಳು, ಕಾಣದಂತ ವ್ಯವಸ್ಥೆ, ಮನವಾದಿ ಮತೀಯವಾದಿ ಶಕ್ತಿಗಳು ಈ ಕುತಂತ್ರವನ್ನು ಮಾಡಿದರೆ, ಆ ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಒಗ್ಗಟ್ಟಾಗುವ ಮೂಲಕವಾಗಿ ನಾನು ಎಂಬಿ ಪಾಟೀಲ್ರಿಗೆ ಈ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ, ವಿನಯ್ ಕುಲಕರ್ಣಿ ಈ ಮೂಲಕ ಇಚ್ಛೆ ಪಡ್ತಿದ್ದೀನಿ, ಇನ್ನು ನೀವು ಸಹಿಸ್ಕೊಳಕ್ ಹೋಗ್ಬೇಡ್ರಿ, ಸಿದ್ಧಂತೆ ಹೊರಗಡೆ ಬನ್ನಿ ಅಂತ. ಹೊರಗಡೆ ಬಂದು ಮಲೆ ಮಹದೇಶ್ವರ ಬೆಟ್ಟದಿಂದ ಬಸವಕರಣ ಪಾದಯಾತ್ರೆ ಮೂಲಕವಾಗಿ ಆಗಿರ್ತಕ್ಕಂಥ ಅನ್ಯಾಯದಿಂದ ಪ್ರತಿಭಟನೆ ಮಾಡಿ ನೀವೆಲ್ಲರೂ ಸಹ ಮುಂಚೂಣಿ ಬರಬೇಕು. ಯಾಕೆಂದ್ರೆ ಇವತ್ತು ಆಗಿರ್ತಕ್ಕಂಥ ಬಸವಣ್ಣ ಮಾಡಿರ್ತಕ್ಕಂಥ ಅವಮಾನ, ಇಡೀ ಶರಣ ಸಂಪರ್ಕ ಮಾಡಿರ್ತಕ್ಕಂಥ ಅವಮಾನ, ಇದನ್ನು ಸಹಿಸಿಕೊಂಡು ಕುಳಿತು ಪ್ರಯತ್ನ ಮಾಡೋದು ಬೇಡ. ಇವತ್ತು ಅಧಿಕಾರ ಬೀಳುತ್ತೆ ಬರುತ್ತೆ, ನಾವು ಯಾವ ಕಾರಣಕ್ಕೆ ರಾಜಕೀಯ ಕೆಲಸಕ್ಕೆ ಇಷ್ಟಪಡೋದಿಲ್ಲ, ರಾಜಕೀಯ ಕೆಲಸ ಹಿನ್ನಡೆ ಆಗುತ್ತೆ ಮುನ್ನಡೆ ಆಗುತ್ತೆ. ನಮಗೆ ಶಾಶ್ವತ ಆಗಿರ್ತಕ್ಕಂಥ ನಮ್ಮ ಗೌರವ ಯಾರಿಗಪ್ಪ ಅಂದ್ರೆ ಅದು ಅಪ್ಪ ಬಸವಣ್ಣಗೆ ಎನ್ನುವಂಥ ಧೈರ್ಯದ ಮುಂದೆ ನಾವೆಲ್ಲರೂ ಸಹ ಮುನ್ನೋಡಿಯುವಂತ ಪ್ರಯತ್ನವನ್ನ ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಸಾಧ್ಯವಾದ್ರೆ ನಾಳೆ ಮಾತಾಡಿದ್ರು ಇಲ್ಲೇ ಇದ್ದಾರೆ ಈ ಇಲ್ಲಿರ್ತ ಕೇಂದ್ರದ ನಮ್ಮ ಕರ್ನಾಟಕದ ಇಬ್ಬರು ಸಚಿವರು ಇದ್ದಾರೆ, ಕೇಂದ್ರ ಸರ್ಕಾರದಲ್ಲಿ 3 ಜನ ಸಚಿವರು ಇದ್ದಾರೆ, ಸದಾನಂದಗೌಡರು ಇದ್ದಾರೆ, ಜಿಜ್ಜಿಡಿ ಅವರು ಇದ್ದಾರೆ, ನಂತರದಲ್ಲಿ ಅನಂತಕುಮಾರ್ ಹೆಗಡೆ ಇದ್ದಾರೆ, ಹೆಗಡೆ ಅಂತೂ ಬಿಡ್ರಿ ಇವರಿಬ್ರು ಇದ್ದಾರೆ. ಹಾಗಾಗಿ ಇವತ್ತು ಸದಾನಂದಗೌಡರು ಬರಬೇಕಾಗಿತ್ತು,
ಅವರು ಇನ್ವೈಟ್ ಮಾಡಿದ್ರು, ಆದ್ರೆ ಯಾವುದೇ ಕಾರಣಕ್ಕೂ ಬರಕ್ಕಾಗಿಲ್ಲ. ಆ ದೃಷ್ಟಿಯಲ್ಲಿ ಸಾಧ್ಯವಾದ್ರೆ ಕೆಲವು ಸ್ವಾಮೀಜಿಗಳನ್ನೆಲ್ಲ ಸೇರ್ಕೊಂಡು ಯಾಕೆ ಮಾಡಿದೆ ಅಂತ ಕೇಳೋಣ. ಯಾಕೆ ನಮಗೊಂದು ರೈಟ್ಸ್ ಇದೆ, ನಮಗೊಂದು ಅವಕ್ಕೆ ಅಧಿಕಾರ ಇದೆ. ಯಾಕೆ ನಾವು ಅವರಿಗೆ ಓಟ್ ಕೊಟ್ಟಿದ್ದೀವಿ ಅಂದ್ಮೇಲೆ ನಮಗಾಗಿರ್ತಕ್ಕಂಥ ಅನ್ಯಾಯವನ್ನ ಪೂರ್ತಿ ಕೇಳುವಷ್ಟು ಶಕ್ತಿ ನಮಗೆ ಬಸವಣ್ಣನಿಗೆ ಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ಸಾಧ್ಯವಾದ್ರೆ ಇಂದು ಅಥವಾ ನಾಳೆ ಅವ್ರನ್ನ ಭೇಟಿ ಮಾಡಿ ಈ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸುವಂತ ಪ್ರಯತ್ನವನ್ನು ಅವರು ಮಾಡಬೇಕು. ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಲಿಂಗಾಯತ ಬಂಧುಗಳು ಕೊಡ್ತಾರೆ ಅಂತ ಎಚ್ಚರಿಕೆ ಮಾತನ್ನು ಅವ್ರಿಗೆ ಹೇಳಿ ನಮ್ಮ ಮುಂದಿನ ಹೋರಾಟವನ್ನು ರೂಪಿಸೋಣ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಆ ದೃಷ್ಟಿಯಲ್ಲಿ ಇವತ್ತಿನ ಮಾತಾಜಿಯವರು ಮತ್ತೆ ನಮ್ಮೆಲ್ಲರನ್ನ ಒಂದು ಕಡೆ ಕೂಡಿಸಿ ಒಂದೇ ವೇದಿಕೆಯಲ್ಲಿ ಎಲ್ಲರನ್ನು ಕೂಡಿಸಿ ಇವತ್ತು ಮತ್ತೆ ಹೋರಾಟ ಶಕ್ತಿ ತುಂಬುವ ಕೆಲಸವನ್ನ ಆ ತಾಯಿಯವರು ಮಾಡಿದರೆ ಆ ದೃಷ್ಟಿಯಲ್ಲಿ ನಾವೆಲ್ಲ ವಿಚಿತ್ರ ಆಗೋದು ಬೇಡ. 2018 ನಮಗೆಲ್ಲ ಒಂದು ಸಂತೋಷ ಆಗಿತ್ತು. ಲಿಂಗಾಯತ ಧರ್ಮಕ್ಕೆ ಮಾನ್ಯತೆಗೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಿಫಾರಸು ಮಾಡಿದ್ರು ಅಂತೇಳಿ ಖುಷಿಯಾಗಿತ್ತು, ಸಂತೋಷ ಆಗಿತ್ತು. ಮತ್ತೆ ಸ್ವಲ್ಪ ನಿರಾಶೆ ಆಗಿದೆ. ಅದು ನಿರಾಶೆ ಇಟ್ಕೊಳ್ಳೋದು ಬೇಡ, ಮತ್ತೆ ಬರುವ ಸಲ ಮುಂದುಕೋಣ ಎನ್ನುವಂತ ಮಾತು ಹೇಳುತ್ತಾ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಬಸವೇಶ, ಜೈ ಲಿಂಗಾಯತ.